ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿ ಮಹಾನಗರ ಪಾಲಿಕೆಗೆ 20 ಕೋಟಿ ತಲೆದಂಡ. ತಲೆದಂಡ ತಂದವರನ್ನ ಬಹಿರಂಗಗೊಳಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ರಮೇಶ್ ಕುರ್ಚಿ. ಅರವಳಿಕೆ ಇಲ್ಲದೆ ಆಪರೇಷನ್ ಥಿಯೇಟರ್ನಲ್ಲಿ ಶಸ್ತ್ರಚಿಕಿತ್ಸೆ. ಕೊಳಲು ಬಾರಿಸುತ್ತಾ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗ ಕೊಲ್ಲಾಪುರದ ಸಿದ್ಧಗಿರಿ ಸಂಸ್ಥಾನದ ಆಸ್ಪತ್ರೆಯಲ್ಲಿ ಯಶಸ್ವಿ. ರೈತ ಸಂಘಟನೆಯ ಬೇಡಿಕೆಗೆ ಒಪ್ಪಿಗೆ ಇದೆ. ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಹಿಂಪಡೆಯಬೇಕು ಎಂದು ಮನವಿ ಮಾಡಿದ ರಮೇಶ್ ಕತ್ತಿ. ಭವನ ಜಾಗದ ಸಲುವಾಗಿ ಬಸ್ತುವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿಠಲ್ ಸಾಂಬ್ರಿಕರ್ ಸೇರಿದಂತೆ ನಾಲ್ವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದ ಘಟನೆ ಕೊಂಡಸಕೊಪ್ಪ ಗ್ರಾಮದಲ್ಲಿ ಗುರುವಾರ ನಡೆದ. ಸಮುದಾಯ ಭವನದ ಜಾಗದ ಸಲುವಾಗಿ ಬೆಳಗಾವಿ ತಾಲೂಕಿನ ಬಸ್ತುವಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿಠಲ್ ಸಾಂಬ್ರಿಕರ್ ಸೇರಿದಂತೆ ನಾಲ್ವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದ ಘಟನೆ ಕೊಂಡಸಕೊಪ್ಪ ಗ್ರಾಮದಲ್ಲಿ ಗುರುವಾರ ನಡೆದ. ಗಾಯಗೊಂಡಿರುವ ವಿಠಲ್ ಸಾಂಬ್ರಿಕರ್ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಸ್ಥಳಕ್ಕೆ ಹಿರೇಬಾಗೇವಾಡಿ ಸಿಪಿಐ ಪಿಎಸ್ಐ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಸಮುದಾಯ ಭವನಕ್ಕೆ ಸಾಂಬ್ರಿಕರ್ ಕುಟುಂಬದ ಜಾಗ ಪ್ರತಿಯಾಗಿ ಗ್ರಾಮದ ಜನರ ಸಹಮತದ ಮೇರೆಗೆ ಪಂಚಾಯಿತಿ ಜಾಗ ಪಡೆದಿದ್ದ ವಿಠಲ್ ನಡೆಯ ಬಗ್ಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕೆಲ ಕಿಡಿಗೇಡಿಗಳಿಂದ ವಿಠಲ್ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ. ಕಟ್ಟಡ ನಿರ್ಮಾಣ ಮಾಡುವಾಗಲೇ ಇಟ್ಟಿಗೆಯಿಂದ ಇದೇ ಗ್ರಾಮದ ಪೊಂಡಲಿ ಕುರ್ಚೇಕರ್, ಭೀಮಾ ದೇಮನ್ನವರ್, ನಾಗಪ್ಪ ವಾಳ್ಕಿ ಎಂಬುವರಿಂದ ಹಲ್ಲೆ ಮಾಡಿದ್ದಾರೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಬೆಳಗಾವಿ ಮಹಾನಗರ ಪಾಲಿಕೆಗೆ 20 ಕೋಟಿ ತಲೆದಂಡ ತಂದವರು ಯಾರು ಮೊದಲು ಅದನ್ನ ಬಹಿರಂಗಗೊಳಿಸಿ ಎಂದು ಮಾಜಿ ಶಾಸಕ ರಮೇಶ್ ಕುರ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆಗೆ 20 ಕೋಟಿ ತಲೆದಂಡ ತಂದವರು ಯಾರು ಮೊದಲು ಅದನ್ನ ಬಹಿರಂಗಗೊಳಿಸಲಿ ಎಂದು ಮಾಜಿ ಶಾಸಕ ರಮೇಶ್ ಕುರ್ಚಿ ಬೆಳಗಾವಿಯಲ್ಲಿ ಸುದ್ದಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೆಸೊಲ್ಯೂಷನ್ ಮಾಡಬೇಕು, ಈ ಕೌನ್ಸಿಲ್ ರೆಸೊಲ್ಯೂಷನ್ ಮಾಡಬೇಕು. ಯಾ ಹಿಂದಿನ ಕಮಿಷನರ್ ಮಾಡ್ಯಾರ, ಈ ಕಮಿಷನರ್ ಕೋರ್ಟ್ದಿಂದ ಆಗಿದೆ. ಪರ್ಸನಲಿ ಹಣ ಕೊಡಬೇಕು, ಕಾರ್ಪೊರೇಷನ್ ದಿಂದ ಅಲ್ಲ, ಪರ್ಸನಲಿ ಅವರು ಕೊಡಬೇಕು. ಆ ದೃಷ್ಟಿಯಿಂದ ಹಿಂದಿನ ಕಮಿಷನರ್ ಮೇಲೆ ಈಗೇನ್ ಕೌನ್ಸಿಲ್ ಕಾರ್ಪೊರೇಟರ್ ಇದ್ದಾರೆ, ಬರುವಂತ ಏನು ಕೌನ್ಸಿಲ್ ಮೀಟಿಂಗ್ ಇದೆ ಅದರಲ್ಲಿ ಅವ್ರು ರೆಸೊಲ್ಯೂಷನ್ ಮಾಡಬೇಕು, ಅವರಲ್ಲಿ ಅವ್ರ ಮೇಲೆ ಸರ್ ಚಾರ್ಜ್ ಹಾಕಬೇಕು ಅನ್ನೋದೇ ನಮ್ದು ಉದ್ದೇಶ. ಯಾಕೆ ನಾ ಯಾಕೆ ಹೆದರ್ಲ್ರಿ? ಅರೆ ಸರ್, ನಾವು ಈಗ ನೋಡಿ ಯಾರು ನೋಡಿ ಸರ್ ಯಾರ್ರೀ ಗಾಳಿ ಅಂತಿದ್ರಿ, ಏನ್ ಮಾಡ್ತೀರ್ರಿ? ಹಾ ಗಾಳಿ ರೀ, ಮತ್ತಾರು ಏನ್ ಯಾರ ಹೆಸರು ಬೇಕು ಹೇಳ್ರಿ ನಿಮ್ಮ. ಯಾಕೆ ಅವ್ರು ಈಗಿನ ಕಮಿಷನರ್ ಬಂದ್ರು, ಅವ್ರದ್ದೇನ್ ತಪ್ಪ? ಇದು ಒಂದು ಪ್ರಶ್ನೆ ಬರ್ತಿದೆ. ಇವತ್ತು ಏನ್ ನಾನು ಕೇಳ್ತಾ ಇದ್ದೇನೆ, ಸರ್ಕಾರ ಯಾರ್ದಿದೆ, ಆಗಿದ್ದ ಟೈಮ್ ಯಾವ ಸರ್ಕಾರ ಇತ್ತು, ಆ ಸರ್ಕಾರದ ಆ ಜನರಿಗೆ ಅದನ್ನು ಇದನ್ನ ಎಲ್ಲ ಮುಚ್ಚಲಿಕ್ಕೆ ಏನ್ ಕಾರಣ ಆಗ್ತಾ ಇದೆ ಅನ್ನೋದು ನಾನು ಕೇಳ್ತಾ ಇದ್ದೆ. ನನ್ನ ಡಿಮಾಂಡ್ ಏನು, ಕಂಪನಿ ಯಾವುದೇ ತರದಿಂದ ಕಾರ್ಪೊರೇಷನ್ ಸಮಸ್ಯೆ ಬರಬಾರದು, ಇದೇ ಒಂದು. ಎರಡನೇ ಸರ್, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಬೇಕು, ರಸ್ತೆ ನಿರ್ಮಾಣದ ಹಿಂದಿನ ರುವಾರಿ ಯಾರು ಅನ್ನೋದನ್ನ ಮೊದಲು ಪತ್ತೆ ಹಚ್ಚಿ ಬಹಿರಂಗ ಪಡಿಸಲಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಎಸ್ಪಿಎಂ ಮಾರ್ಗದಲ್ಲಿ ದ್ವಿಮುಖ ರಸ್ತೆ ನಿರ್ಮಾಣದ ಖರ್ಚು ವೆಚ್ಚದ ತೆಗುಲಿದ ಹಣವನ್ನ ಸ್ಮಾರ್ಟ್ ಸಿಟಿ ಬರೆಸಬೇಕು, ಪಾಲಿಕೆ ಮೇಲೆ ಯಾವುದೇ ಹೊರೆ ಆಗಬಾರದು, ಈ ಮುಂದಿನ ಪಾಲಿಕೆ ಸಭೆಯಲ್ಲಿ ಚರ್ಚೆ ಮಾಡಬೇಕೆಂದು ಸಲಹೆಯನ್ನ ಸೂಚಿಸಿದ್ರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಅರವಳಿಕೆ ಇಲ್ಲದೆ ಆಪರೇಷನ್ ಥಿಯೇಟರ್ನಲ್ಲಿ ಕೊಳಲು ಬಾರಿಸ್ತಾ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗ ಮೂಲಕ ಕೊಲ್ಲಾಪುರದ ಸಿದ್ಧಗಿರಿ ಸಂಸ್ಥಾನದ ಆಸ್ಪತ್ರೆ ಯಶಸ್ವಿಯಾಗಿದೆ. ಅರವಳಿಕೆ ಇಲ್ಲದೆ ಆಪರೇಷನ್ ಥಿಯೇಟರ್ನಲ್ಲಿ ಕೊಳಲು ಬಾರಿಸುತ್ತಾ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗ ಮೂಲಕ ಕೊಲ್ಲಾಪುರದ ಸಿದ್ಧಗಿರಿ ಸಂಸ್ಥಾನ ಆಸ್ಪತ್ರೆ ಯಶಸ್ವಿಯಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಶಿವಶಂಕರ್ ಮರಚಕ್ಕೆ ಹೇಳಿದ್ರು. ನಮಸ್ಕಾರ. ನಾವು ಇವತ್ತು ಅವೇಕ್ ಕ್ರೆನಿಯೋಟೊಮಿ ಎನ್ನುವ ಒಂದು ಪತ್ರಕಾರ ಪರಿಷತ್ತಿಗೆ ನಾವು ಇಲ್ಲಿ ಎಲ್ಲರೂ ಕೂಡಿದ್ವಿ ಬೆಳಗಾವಲ್ಲಿ.
ವಿಷಯ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಮಿದುಳು ನಮ್ಮ ಬಾಡಿಯ ಒಂದು ಕಮಾಂಡ್ ಸೆಂಟರ್. ಸೊ ಕಂಪ್ಲೀಟ್ ಬಾಡಿಯನ್ನು ನಮ್ಮ ಮಿದುಳಿಗೆ ಕಂಟ್ರೋಲ್ ಮಾಡುತ್ತದೆ. ನರಮಂಡಲದಿಂದ ಅದು ಪ್ರತಿಯೊಂದು ವೈರ್ಸ್ ಬಾಡಿಗೆ ಬಂದು ಪ್ರತಿಯೊಂದು ಮಿಲಿಮೀಟರ್ನ ಸೆನ್ಸೇಷನ್ನ ಮಿದುಳಿಗೆ ಕಳಿಸ್ತಿರ್ತದೆ. ಸೊ ಇಂಥ ಒಂದು ಮಿದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನುರಿತ ತಜ್ಞರ ಟೀಮು, ಆಮೇಲೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಸೊ ನಮ್ಮ ಕನ್ನೇರಿ ಮಠದ ಸಿದ್ದಿಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಹೋದ 13-14 ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರೇನಿಯೋಟಮಿ ಅಂತಂದರೆ ನಾವು ಆಪರೇಷನ್ ಮಾಡಬೇಕಾದ್ರೆ ಪೇಷೆಂಟ್ಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ, ಅನಸ್ತೇಷ್ಯ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪರೇಷನ್ ಮಾಡ್ತೀವಿ. ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷೆಂಟ್ ಮಲ್ಕೊಂಡ್ಬಿಡ್ತಾರೆ, ನಿದ್ರೆ ಹೋಗ್ಬಿಡ್ತಾರೆ. ಆಮೇಲೆ ಆಪರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ, ಅವಾಗ ಗೊತ್ತಾಗತ್ತೆ ಅವ್ರ ಕೈಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದ ಅಂತಾರೆ. ಸೊ ನಾವು ಆಪರೇಷನ್ ಮಾಡಬೇಕಾದ್ರೆ ನಮ್ಮ ಪೇಷೆಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡಕತ್ತಿದ್ರು ಅಂತಂದ್ರೆ ನಾವು ಆಪರೇಷನ್ ಮಾಡೋತ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟನ್ನು ತೆಗಿಬೋದು, ಆಮೇಲೆ ಪೇಷೆಂಟಿಗೆ ಏನು ಬಾಧೆ ಆಗಬಾರ್ದು ನೋಡ್ಕೊಳ್ಬೋದು. ಸೊ ಅಂಥದ್ದೊಂದು ಆಪರೇಷನ್ಸ್ಗೆ ನಾವು ಅವೇಕ್ ಕ್ರೇನಿಯೋಟಮಿ ಅಂತಿರ್ತೀವಿ. ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಂಗೌಡ್ರು ಇದ್ದಾರೆ, ಇವರು ನ್ಯೂರೋಲಜಿಸ್ಟ್. ಸೊ ಈ ಸ್ಕಿನ್ಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ಏನು ಕಟ್ ಮಾಡಿದ್ರು ಪೇಷೆಂಟ್ಗೇನು ಅರಳಿಕೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಸೊ ಇಂಥ ಆಪರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ, ಕೆಳಗಡೆ ಪೇಷೆಂಟ್ ನೋಡ್ತಿರ್ತಾರೆ, ಮಾತಾಡ್ತಾರೆ, ನಾವು ಅವ್ರ ಕೈ ಚೆಕ್ ಮಾಡ್ಬೋದು, ಕಾಲು ಚೆಕ್ ಮಾಡ್ಬೋದು. ಆಮೇಲೆ ಈ ಪರ್ಟಿಕ್ಯುಲರ್ ಪೇಷೆಂಟ್ ನಾವು ಇಂಥ ಒಂದು 100-103 ಆಪರೇಷನ್ಸ್ ನಾವು ಮಾಡಿದ್ದೀವಿ. ಈಗ ಒಂದು ತೋರಿಸಿದ ವಿಡಿಯೋದಲ್ಲಿ ಪೇಷೆಂಟ್ ಆಪರೇಷನ್ ಮಾಡಬೇಕು ಕೊಳ್ಳು ಬರೆಸ್ತಾಯಿದ್ರು, ಅವ್ರಿಗೊಂದು ಹವ್ಯಾಸ ಇತ್ತು, ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು. ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗೆಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು. ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲೇ ನಾವು ಮಾಡಿದ್ವಿ. ಆಮೇಲೆ ಇದು ಒಂದಲ್ಲ, ಇಂಥವು ಸೆಂಚುರಿ ಕ್ರಾಸ್ ಆಗಿ ನಾವು 103 ಮಾಡಿದ್ದೀವಿ. ಸೊ ಈ ಪೇಷೆಂಟ್ ಕೊಳ್ಳು ಬರೆಸ್ತಾಯಿದ್ರು, ಕೈಕಾಲು ಅಳಗಾಡಿಸೋನು ಇದ್ದರು. ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗೆದಿದ್ದೀವಿ, ಆಮೇಲೆ ಪೇಷೆಂಟು ಕಂಪ್ಲೀಟ್ಲಿ ಪ್ರಿಸರ್ವ್ ಇದ್ದಾರೆ. ಸೊ ಇಂಥ ಆಪರೇಷನ್ಸ್ ಬಗ್ಗೆ ಜನರಿಗೆ ಅರಿವು ಇರೋದಿಲ್ಲ, ಇಂಥ ಆಪರೇಷನ್ಸ್ ಆಗ್ಬೋದು. ಇಲ್ಲಾಂದ್ರೆ ಜನ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಣ್ಣ ಗಂಟಿನ ಟ್ಯೂಮರ್ದು ಒಂದು ಬೈಟ್ ತೊಗೊಂಡ್ಬರ್ತಾರೆ, ಆಮೇಲೆ ಬಾಕಿ ಟ್ಯೂಮರ್ ಬಿಡಬೇಕಾಗ್ತದೆ, ಯಾಕಂದರೆ ಬಾಕಿ ಏರಿಯಾ ಹಾಳಾಗ್ತದೆ ಅಂತಾರೆ. ಬಟ್ ನಾವು ಕನ್ನೇರಿ ಮಠದ ನಮ್ಮ ಸಿದ್ದಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ಇಂಥ ಆಪರೇಷನ್ಸನ್ನು ಯಾಕಂತಾರೆ, ತಮಗೆ ಗೊತ್ತದೆ ಯಾವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಅವಾಗ ಚಾರ್ಜಸ್ ಜಾಸ್ತಿ ಆಗ್ತವೆ. ಸೊ ನಮ್ಮ ಹತ್ರ ವರ್ಲ್ಡ್ ಟಾಪ್ ಮೋಸ್ಟ್ ಟೆಕ್ನಾಲಜಿ ನಮ್ಮ ಹತ್ರ ಇದ್ದಾರೆ, ಆದ್ರೂ ನಾವು ನೋ ಪ್ರಾಫಿಟ್ ನೋ ಲಾಸಲ್ಲಿ ಮಾಡ್ತೀವಿ. ಸೊ ಇಂಥ ಆಪರೇಷನ್ಸ್ ಮಾಡಲಿಕ್ಕೆ ಭಾಳ ಅಂದರೆ 100,000 120,000 ಖರ್ಚು ಬರ್ತದೆ ಇನ್ ಟು ಔಟ್. ಅಂದರೆ ಆಪರೇಷನ್ ಅಷ್ಟೇ ಅಲ್ಲ, ಇರೋದು ಆಪರೇಷನ್ ಮಾಡ್ಕೋದು, ಔಷಧ ಗುಳಿಗೆ ಎಲ್ಲ ಹಿಡ್ಕೊಂಡು ಎಷ್ಟು ಖರ್ಚು ಬರ್ತದೆ, ಇನ್ವೆಸ್ಟಿಗೇಷನ್ಸ್ ಎಲ್ಲ ಹಿಡ್ಕೊಂಡು. ಇದು ಆಪರೇಷನ್ಸ್ ನಾವು ಮೆಟ್ರೋ ಸಿಟಿಲಿ, ಯಾಕಂದರೆ ಇಂಥ ಆಪರೇಷನ್ಸ್ ಮಾಡೋವು ಭಾಳ ಅಂದರೆ 10-12 ಸೆಂಟ್ರ್ ಇಂಡಿಯಾದಾಗ ಇರ್ಬೋದು. ಅದ್ರೊಳಗೆ ನಮ್ಮೊಂದು ಕನ್ನೇರಿ ಮಠದ ಒಂದು ಆಸ್ಪತ್ರೆ ಅಲ್ಲಿ 10-15 lakh ಚಾರ್ಜ್ ಬರ್ತದೆ. ಅಂಥ ಆಪರೇಷನ್ಸನ್ನು ನಾವು 100,000-125,000 ನಾವು ಮರಾಮರಿ ಮಾಡ್ತೇವೆ. ಸಿದ್ದಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇಲ್ಲಿಯವರೆಗೂ ಸುಮಾರು 102 ರೋಗಿಗಳಿಗೆ ಮೆದುಳಿನಲ್ಲಿ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಇಂತಹ ಕಾಯಿಲೆಗಳಿಂದ ಬಳಲುವ ಹಲವಾರು ರೋಗಿಗಳು ಮುಂಬೈ ದೆಹಲಿ ಚಿಕಿತ್ಸೆಗೆಂದು ಹೋಗುವ ಬದಲು ಕೊಲ್ಲಾಪುರದ ಸಿದ್ದಗಿರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಿ ಎಂದರು. ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, ಶ್ರೀಮಂತರು ಕಾರ್ಪೊರೇಟ್ ಜನರಿಗೆ ಹೈಟೆಕ್ ಸೌಲಭ್ಯ ಸಿಗುತ್ತೆ. ಜನಸಾಮಾನ್ಯ ಹಾಗೂ ಬಡವರಿಗಾಗಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಗುಣಮಟ್ಟದ ಶಿಕ್ಷಣ ನೀಡುತ್ತಾರೆ ಎಂದರು. ನಮಸ್ಕಾರ. ಇವತ್ತಿನ ದಿವಸ ಈಗ ನಮ್ಮ ಡಾಕ್ಟರ್ ತಮ್ಗೆ ಹೇಳಿದಂತೆ ಪೇಷಂಟನ್ನು ಎಚ್ಚರವಾಗಿಟ್ಟು ಆಪರೇಷನ್ ಮಾಡಿದಂಥ ಒಂದು ರೆಕಾರ್ಡು ಭಾರತದಲ್ಲೇ ಮಾಡಿದ್ದಾರೆ ಅಥವಾ ಏಷ್ಯಾದಲ್ಲೇ ಮಾಡಿದಾರಂದರೂ ಪರವಾಗಿಲ್ಲ. ಕೊಳಲು ಉತ್ತ, ಆಮೇಲೆ ಕೆಲವು ಜನರು ಐಸ್ ಕ್ರೀಮ್ ತಿಂತ ಮಾಡಿದ್ದಾರೆ, ಹಾಂ ಮಾಡ್ತಾಯಿದ್ದಾರೆ. ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರ್ಬೇಕು ಪೇಷಂಟದ್ದು, ಮತ್ತು ಅವನ ಎಲ್ಲ ಸ್ಪೇರ್ ಪಾರ್ಟ್ಗಳು ಸರಿಯಾಗಿ ಇವೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಮುಂದೆ ಸಾಗಬೇಕು ಸರ್ಜರಿ ಮಾಡುವಾಗ ಅನ್ನೋ ದೃಷ್ಟಿಯಿಂದ. ಇದಕ್ಕೆ ಎಷ್ಟೇ ಖರ್ಚು ಹೊರಗಡೆ ಸಿಕ್ಕಾಪಟ್ಟೆ ಬರುತ್ತೆ, ಯಾಕಂದ್ರೆ ಮಾಡೋರು ಭಾಳ ಕಡಿಮೆ ಜನ ಅದಾರ ಅಂದಾಗ ಖರ್ಚು ಬರುತ್ತೆ. 10 lakh ಮೇಲ್ಪಟ್ಟು ಖರ್ಚು ಮಾಡುವಾಗ ನಮ್ಮ ಡಾಕ್ಟರ್ಸು ಅದನ್ನು 100,000-125,000 ಖರ್ಚು ಮಾಡಿಕೊಡ್ತಾರೆ. ಅದು ಅಲ್ಲದೆ ಸರ್ಕಾರಿ ಯೋಜನೆಗಳಿದ್ದು ಅಂತಂದ್ರೆ ಆ ಯೋಜನೆಗಳಲ್ಲಿಯೂ ಸಹಿತ ಈ ಸರ್ಜರಿ ಮಾಡ್ತಾರೆ. ಒಂದು ವೇಳೆ ಅತಿ ಬಡವರಿದ್ರಂತಂದ್ರೆ ನಾವು ನಮ್ಮದೇ ಆದಂಥ ಒಂದು ನಿಧಿ ಮಾಡ್ತಾ ಇರ್ತೀವಿ, ಕಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಕೆಲವು ಪೇಷಂಟ್ಗಳು ನಮ್ಮಲ್ಲಿ ಮಹಾರಾಷ್ಟ್ರದ ಪೇಷಂಟ್ಗಳಿದ್ದು ಅಂತಂದ್ರೆ ಅವ್ರಿಗೆ ನಾವು ಇದರಲ್ಲಿ ಸುಮಾರು ಮತ್ತು 50%ಗಿಂತಲೂ
ಕಡಿಮೆ ಹಣ ಅವ್ರು ಕೊಟ್ಟರು, ನಾವು ಹಾಕಿ ಅವ್ರನ್ನ ಕೆಲವೊಬ್ಬರನ್ನ ಮಾಡ್ತಾ ಇರ್ತೀವಿ. ಪಾಪ ಕೆಲವೊಬ್ಬರಿಗೆ ಪ್ರತಿ ದಿವಸ ಬರೀ ಕೂಲಿ ಮಾಡಿ ಊಟ ಮಾಡೋರು, ಆದರೆ ಪೇಷಂಟ್ ಬದುಕಬೇಕಲ್ಲ. ಅಂಥ ಸಂದರ್ಭದಲ್ಲಿ ಕೆಲವರಿಗೆ ಮಾಡ್ತಾ ಇರ್ತೀವಿ. ಅದನ್ನೇ ಈ ಕಡೆ ಜನರ ಸಲುವಾಗಿನೂ ಮಾಡಬೇಕು ಅಂತ ನಮ್ದಿದೆ. ಏನಪ್ಪ ಒಂದು ವೇಳೆ ಸರ್ಕಾರಿ ಯೋಜನೆಯೊಳಗೂ ಕೂಡುವುದಿಲ್ಲ ಮತ್ತು ಈಗೂ ಆಗೋದಿಲ್ಲ ಅಂದಾಗ ಅಂಥವ್ರ ಸಲುವಾಗಿ ಕೆಲವು ಜನರನ್ನ ಡೋನರ್ಸ್ನ ಹಿಡ್ಕೊಂಡು ಆ ಡೋನರ್ಸ್ ಕಡೆಯಿಂದ ಆ ಹಣವನ್ನು ಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ಯೋಜನೆ ಇದೆ. ಆದಾಗ್ಯೂ ನಾವು ಎಷ್ಟು ಕಡಿಮೆ ಇಷ್ಟೇ ಹಣದಾಗ ಹೆಂಗೆ ಆಗ್ತದೆ ಅಂದ್ರೆ ಇಷ್ಟು ಹಣದೊಳಗೆ ಆಗೇ ಆಗ್ತದೆ. ಅದಕ್ಕೆ ಬರೋ ಖರ್ಚನ್ನು ಎಲ್ಲ ತೆಗೆದು ಇವ್ರು ಏನು ಮಾಡ್ತಾರೆ, ಕಂಪ್ನಿ ಜೊತೆಗೆ ನಮ್ಮ ಡಾಕ್ಟ್ರುಗಳು ನೇರವಾಗಿ ಔಷಧ ಖರೀದಿ ಮಾಡ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಚಾರ್ಜಸ್ ಏನು ಇರ್ತಾವಲ್ಲ ಅವನ್ನು ಸಹಿತ ನಾವು ಮಿನಿಮಮ್ ನಮ್ಮ ಜನರಿಗೆ ಪೇಮೆಂಟ್ ಹೋಗುವಷ್ಟನ್ನು ತೊಗೊಳ್ತೀವಿ. ಉಳಿದದ್ದನ್ನು ಹಾಸ್ಪಿಟ್ಲಿಗೆ ಬೇಕಾಗುವಂಥ ಮಷಿನರಿ ಅವು ಏನು ಖರೀದಿ ಮಾಡ್ತಾವೆ ಅವು ನಾವೆಲ್ಲ ಭಿಕ್ಷಾ ಮಾಡ್ಕೊಂಡು ಬಂದು ಅವನ್ನೆಲ್ಲ ಮಾಡ್ತೀವಿ. ಹೀಗಾಗಿ ಯಾವುದೇ ಬ್ಯಾಂಕಿನ ಇಂಟ್ರೆಸ್ಟು ಇನ್ಸ್ಟಾಲ್ಮೆಂಟು ಇವು ಭಾರ ಇರದೇ ಇರೋ ಕಾರಣದಿಂದ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಇವನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಈಗ ಸುಮಾರು ಹಾವೇರಿ ದಾವಣಗೆರೆಯಿಂದ ಪೇಷಂಟ್ ಬರ್ತಾವೆ, ಈ ಕಡೆ ರಾಯಚೂರು ಗುಲ್ಬರ್ಗ ಬೀದರ್ದಿಂದ ಪೇಷಂಟ್ ಬರ್ತಾರೆ. ಎಲ್ಲಿಂದನ ಬಂದರೂ ಪರವಾಗಿಲ್ಲ, ಅವ್ರಿಗೆ ಯಾರೂ ಹಣ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗಬಾರ್ದು ಅನ್ನೋದೇ ಇವ್ರ ಉದ್ದೇಶ, ನಮ್ಮ ಡಾಕ್ಟರ್ಗಳ ಉದ್ದೇಶ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ರೈತ ಸಂಘಟನೆಯ ಬೇಡಿಕೆ ಒಪ್ಪಿದ್ದು ರೈತ ಸಂಘಟನೆಗಳು ಪ್ರತಿಭಟನೆ ಹಿಂಪಡಿಬೇಕು ಎಂದು ರೈತರಲ್ಲಿ ರಮೇಶ್ ಕತ್ತಿ ಮನವಿ ಮಾಡಿದ್ರು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ದುರುದುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆ ಸಮಿತಿ ಕಡೆಯಿಂದ ರೈತ ಸಂಘಟನೆಗಳ ವಿವಿಧ ಬೇಡಿಕೆಗಳ ಸಭೆ ಜರುಗಿತು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಮಾತನಾಡಿ, ಶ್ರೀ ದುರುದುಂಡೇಶ್ವರ ಕಾಯಿಪಲ್ಲೆ ಮಾರುಕಟ್ಟೆ ಸಮಿತಿ ರೈತ ಸಂಘಟನೆಯ ಬೇಡಿಕೆ ಒಪ್ಪಿದ್ದು ರೈತ ಸಂಘಟನೆಗಳು ಪ್ರತಿಭಟನೆ ಹಿಂಪಡಿಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ದುರುದುಂಡೇಶ್ವರ ಮಾರುಕಟ್ಟೆ 1995-96 ಪ್ರಾರಂಭವಾಗಿರ್ತಕ್ಕಂಥ ಈ ದುರುದುಂಡೇಶ್ವರ ಮಾರುಕಟ್ಟೆ, ಇದೊಂದು ಒಂದಾನೊಂದು ಕಾಲದಲ್ಲಿ ಇಲ್ಲಿ ಬಹಳ ಸಮಸ್ಯೆಯನ್ನು ಉಂಟು ಮಾಡುತ್ತಿತ್ತು. ಈ ಭಾಗದಲ್ಲಿ ಸಾಕಷ್ಟು ಕೊಳಚಿ ತೊಂದರೆ ಅದು ಆಗ್ತಿತ್ತು. ಅವಾಗ ಅದ್ದವ್ರು ಕರೆದಿದ್ರು ಏನು ಮಾಡೋಣಪ್ಪ ಅನ್ನುವಂಥ ಒಂದು ಚರ್ಚೆ ಕೇಳಿದಾಗ ಸಂಕೇಶ್ವರ ಪಟ್ಟಣದ ಎಲ್ಲ ಹಿರಿಯರು ಭಕ್ತರು ಎಲ್ಲರೂ ಕೂಡ್ಕೊಂಡು ಇಲ್ಲಿ ರೈತರು ದಿನ ಬೆಳಿಗ್ಗೆ ಕಾಯಿಪಲ್ಲೆ ಮಾರಕ್ಕೆ ಬರ್ತಾರೆ, ಅದು ಕಾಯಿಪಲ್ಲೆ ಮಾರುಕಟ್ಟೆಯನ್ನು ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆ ಕೊಟ್ಟರು. ಅದರ ನಂತರ ವಿಚಾರ ಮಾಡಿ ಇದಕ್ಕೆ ಸಾಕಷ್ಟು ಹಣವನ್ನು ಮಠದ ಮುಖಾಂತರ ಖರ್ಚು ಮಾಡಿ ಇವತ್ತು ದಿವಸ ನಿರ್ಮಾಣ ಮಾಡುವ ಮುಖಾಂತರ ಕಳೆದ 30 ವರ್ಷಗಳಿಂದ ಈ ಒಂದು ದುರುದುಂಡೇಶ್ವರ ಮಾರುಕಟ್ಟೆ ಸಂಕೇಶ್ವರ ಪಟ್ಟಣದಲ್ಲಿ ಕಾಯಕ ಯೋಗಿಗಳ ಒಂದು ಕೆಲಸವನ್ನು ಮಾಡುತ್ತಾ ಬಂದಿದೆ. ಬಂದಂತ ದಿನಮಾನಗಳಲ್ಲಿ ಇವತ್ತು ದಿವಸ ಅಧ್ಯಕ್ಷರು ಮಾತನಾಡುವ ಮುಂದೆ ಹೇಳಿದರು, ಇವತ್ತು ಸಾಕಷ್ಟು ನಾವು ಏನು ಹೇಳಿದ್ರು ಸಹಿತ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ರೋಗ ಸಿಗ್ತಾವ ಅಂದ್ರೆ ಹೇಳ್ರಿ, ಅಧಿಕಾರಿಗಳು ಬರ್ತಾರೆ, ನೀವೇನ್ರ 4 ರೊಕ್ಕ ಕೊಡ್ತಾರೆ ಅಂದ್ರೆ ಹೇಳ್ರಿ, ಬರ್ತೀವಿ, ಎಲ್ಲರೂ ಹಸ ಆಗ್ತಾರೆ. ಇಲ್ಲೇನು ಬಗ್ಗೆ ನಮ್ಮ ಕಡೆ ಏನು ಸಿಗೋದು ಅಂತಂದ್ರೆ ಇಲ್ಲೇನು ಬರೋದಿಲ್ಲ. ಈ ವಿಷಯ ಯಾಕೆ ಹೇಳಕತ್ತೇನೆ ನಾನು ಇವತ್ತು ದಿವಸ, ಇವತ್ತು ಅತಿವೃಷ್ಟಿ ಆದರೆ ರೈತರ ಸಾಯ್ಬೇಕು, ಅನಾವೃಷ್ಟಿ ಆದರೆ ರೈತ ಸಾಯ್ಬೇಕು. ಮತ್ತು ಇಂಥ ಕಾಯಿಪಲ್ಲೆ ಮಾರುಕಟ್ಟೆಗೆ ಬಂದಾಗ ಈ ದಲಾಲರಿಗರು ಇಂಥ ಹೆಣ್ಣು ರೈತರನ್ನ ಹೆಣ್ಣು ಅಂತ ಕೆಲಸ ಮಾಡಿದರೆ ರೈತ ಎಲ್ಲಿ ಹೋಗುತ್ತೆ? ಆ ಒಂದು ನಿಟ್ಟಿನಲ್ಲಿ ಇವತ್ತು ತಾವು ಕೆಲವೊಂದು ವಿಚಾರಗಳನ್ನು ಅಧ್ಯಕ್ಷರು ನನ್ನ ಗಮನಕ್ಕೆ ತಂದಿದ್ದಾರೆ. ಅವ್ರ ಬೇಡಿಕೆ ಇರಬಹುದು, ಈ ಭಾಗದಿಂದ ಈ ರೈತರಿಗೆ ಆಗಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇರಬಹುದು, ಎಲ್ಲವುಗಳನ್ನು ಹೇಳಿದ್ದಾರೆ. ಅದನ್ನು ಇವತ್ತಿನ ದಿವಸ ಸಾರಾಸಾಗಾಟವಾಗಿ ಇವತ್ತೊಂದು ಮಾತನ್ನು ಹೇಳಿದರು. ಒಂದಾನೊಂದು ಕಾಲದಲ್ಲಿ ಸಂಕೇಶ್ವರ ಪ್ಯಾಟಿ ದೊಡ್ಡ ಪ್ರಸಿದ್ಧವಾಗಿರ್ತಕ್ಕಂಥ ಪ್ಯಾಟಿ, ಆದರೆ ಯಾವಾಗ ನಮ್ಮ ಕರ್ನಾಟಕ ಘನ ಸರ್ಕಾರದವರು ಶಸ್ತ್ರನ ತಂದರು, ಮಹಾರಾಷ್ಟ್ರದವರು ಶಸ್ತ್ರ ತರಲಿಲ್ಲ. ಈಗ ಆಮೇಲೆ ನಮ್ಮ ಶಸ್ತ್ರನ್ನ ಯಾವಾಗ ಕರ್ನಾಟಕ ಸರ್ಕಾರದವರು ಶಸ್ತ್ರ ತಂದರು, ಅವಾಗ ನಮ್ಮ ಸಂಕೇಶ್ವರ ಪ್ಯಾಟ್ ಎಲ್ಲ ಕಿತ್ಕೊಂಡು ಗಡಿಂಗ್ಲಿಸ್ಕೊಳ್ತು. ಬಹುಶಃ ಇಲ್ಲಿ ಬಿದ್ದವ್ರಿಗೆ ಭಾಳ ಮಂದಿ ಗೊತ್ತಾಯ್ತು, ಇಲ್ಲಿ ನಮ್ಮಲ್ಲಿ ಶಸ್ತ್ರ ಇಲ್ಲಿ ಶಸ್ತ್ರ ಇಲ್ಲಿ ಹಾಕಂತಲೇ ಇಲ್ಲಿ ಕಿತ್ಕೊಂಡು ಗಡಿಂಗ್ಲಿಸ್ಕೊಂಡ್ರು. ಮತ್ತು ಈಗೂ ಹೋಗುತ್ತಾರೆ, ಅದ್ರೊಳಗೆ ಏನು ಪ್ರಶ್ನೆ ಇಲ್ಲ. ಆಮೇಲೆ ಆ ಮುಂದೆ ಮಹಾರಾಷ್ಟ್ರದವರು ಸಹಿತ ಇವತ್ತು ಶಸ್ತ್ರನ ತಂದು, ಇವತ್ತು ಮಹಾರಾಷ್ಟ್ರದಾಗ 80 ರೂಪಾಯಿ ಶಸ್ತ್ರ ಇದ್ರೆ ಇವತ್ತು ಕರ್ನಾಟಕದಾಗ 60 ರೂಪಾಯಿ ಶಸ್ತ್ರ. ಇದು ಒಂದು.
ಇವತ್ತು ಇಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳನ್ನ ಕಾಲಕಾಲಕ್ಕೆ ಚಾಣಿಗೆ ಹಾಕಬೇಕು, ಅದರ ಕುರಿತು ಚರ್ಚೆ ಮಾಡಬೇಕು. ಹಸಿರು ಸೇನೆ ರಾಜ್ಯಾಧ್ಯಕ್ಷ ರಮೇಶ್ ಇಡಿಗೇರ್ ಶ್ರೀ ಮಠದ ಮಾರುಕಟ್ಟೆ ಸಮಿತಿಯವರು ರೈತ ಸಂಘಟನೆಗಳ ಬೇಡಿಕೆ ಪೂರೈಸುವ ಭರವಸೆ ನೀಡಿದ್ದು, ಪ್ರಸ್ತುತ ಮಾರುಕಟ್ಟೆಯಲ್ಲಿಯೇ ವಹಿವಾಟು ನಡೆಸಿದ್ರೆ ರೈತರಿಗೆ ಅನುಕೂಲವಾಗುತ್ತೆ ಎಂದರು. ಆದಿತ್ಯದ ಯಾವುದೇ ತರದ ಅನ್ಯಾಯ ಆಗದಂಗ ನಾವು ನೋಡ್ತೇವೆ. ನಮ್ದು ಏನೋ ಹೋರಾಟ ಇದ್ರೆ ವೈಯಕ್ತಿಕ ಹೋರಾಟ ಆಗಬಾರ್ದು. ನಾವು ಈ ಆಫೀಸ್ ಬಂದು ಕೀಲಿ ಹಾಕ್ತೀನೋ, ಈ ಸಂಸ್ಥೆ ಬಂದು ಕೀಲಿ ಹಾಕ್ತೀನೋ ಅಲ್ಲ, ನಮ್ದು ಹೋರಾಟ ಏನಪ್ಪ ಅಂತಂದ್ರೆ ಸರ್ಕಾರಿ ಅಧಿಕಾರಿ ಮುಂದೆ. ಇವತ್ತು ನಾವು ಸ್ಟ್ರೈಕ್ ಮಾಡತ್ತೀನಿ, ಈ ಸಂಸ್ಥೆ ನಮಗೆ ರೈತರಿಗೆ ಅನ್ಯಾಯ ಮಾಡತೈತೆ ಅಂದ್ರೆ ಇದಕ್ಕೆ ಯಾವುದಂತ ಒಂದು ಪ್ಲಾಟ್ಫಾರ್ಮ್ ಐತಿ, APMC ಐತಿ, ಜಿಲ್ಲಾಡಳಿತ ಐತಿ, DC ಅವರು ಅದಾರ, ಅಲ್ಲಿ ಆಫೀಸ್ ಮುಂದೆ ನಾವು ಧರಣಿ ಕೊಂಡ್ಬೇಕು. ಹಿಂಗೆ ರೈತರಿಗೆ ಅನ್ಯಾಯ ಆಗತೈತೆ ಅಂತ ಹೇಳಿಸಿದ ನಾವು ಯಾವುದೋ ಹೋರಾಟ ಮಾಡ್ರೂ ನಾವು ಕಾನೂನುಬದ್ಧವಾಗಿ ಸರ್ಕಾರದ ಅಧಿಕಾರಿಗಳು ಇರುತ್ತೆ ಹೋರಾಟ ಹೊರತಾಗಿ ಯಾವ ವ್ಯಕ್ತಿಗಳು ಇರುತ್ತಲ್ಲ, ಅದಕ್ಕಾಗಿ ಸದಾಕಾಲ ನಿಡಸೋಸಿಯ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ಮಾತನಾಡಿದ್ರು. ಆಗಬಾರ್ದು ಅಂತಂತ ಹೇಳಿ ಈ ಸಚಿವರೆಲ್ಲರೂ ಇವ್ರು ಏನು ಸ್ಟ್ರೈಕ್ ಮಾಡಿದ್ರು ಅವ್ರಿಗೆಲ್ಲ ಒಟ್ಟು ಅವರು ಇದನ್ನ ಮಾಡಿ ಈಗ ಅವರೆಲ್ಲ ಒಂದು ಕಮಿಟಿಯನ್ನು ಮಾಡೋದು ಅಂತೇಳಿ ಮೊನ್ನೆ ಹೇಳಿದ್ದೆ. ಸುನೀಲ್ ಪರ್ವತರಾವ್ ಬಂದಾಗ, ಮುಡಸಿ ಅವರು ಬಂದಾಗ ನಾನು ಅವ್ರಿಗೆ ಹೇಳಿದ್ದೆ ಒಂದು ಕಮಿಟಿ ಮಾಡ್ರಿ ಅಂತಲೇ ಹೇಳಿದ್ದೆ. ಅವ್ರು ಯಾಕೋ ಜಲ್ದಿ ಮಾಡಲಿಲ್ಲ ಅದನ್ನು, ಅದು ಮತ್ತೆ ಮುಂದೆ ಬಿತ್ತು. ಈಗ ಅದಕ್ಕೆಲ್ಲ ಇವರು ಬಂದು ಕತ್ತಿಯವರು ಬಂದು ಅದನ್ನೆಲ್ಲ ವ್ಯವಸ್ಥಿತವಾಗನ್ನೆಲ್ಲ ಮಾಡಿದ್ದಾರೆ. ರೈತರಿಗೆ ನಿಮಗೇನು ಅನುಕೂಲ ಮಾಡಿಕೊಡೋದೆಲ್ಲ ಅನುಕೂಲ ಇಲ್ಲಿವರೆಗೂ ಮಾಡ್ಕೋತಾನೆ ಬಂದದ. ಇನ್ನು ಮುಂದಾದರೂ ಯಾವ್ದಾವ್ದು ಬೇಕು ಯಾವ್ದಾವ್ದು ಬೇಡ ಅನ್ನೋದನ್ನು ವಿಚಾರ ಮಾಡಿ ನಾ ಕಮಿಟಿಯಲ್ಲಿ ವಿಚಾರ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಡದಿಂದ ಮಾಡ್ತಕ್ಕಂಥ ಕೆಲಸವನ್ನು ಅದು ಮಾಡ್ತದೆ. ತೆರಣಿನ ತೆಗಿಬೇಕು ಅಂತೇಳಿ ಭಾಳ ದಿವಸದಿಂದ ಇತ್ತು. ಆವಾಗ ಅವನಿಗೆ ಹೇಳಿದ್ದೆ, ಇಲ್ಲಪ್ಪ ನೀನು ತೆಗಿಬೇಕಾಗಿದೆ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅವನು ಹೇಳಿದ್ದ, ಇನ್ನು 2 ತಿಂಗಳು ನಮಗೆ ಟೈಮ್ ಕೊಡ್ರಿ, ನಾನು ಬಿಡ್ತೀನಿ ಅಂತಂತ ಹೇಳಿದ್ದೆ. ಅಷ್ಟೊತ್ತಿಗೆ ಕರೋನಾ ಬಂತು. ಆ ಕರೋನಾ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಕರೋನಾ ಮುಗಿತು, ಮುಗಿದ ಮೇಲೆ ಅದು ಹಂಗೆ ಉಳಿತು, ಹಂಗೆ ಉಳಿತು. ಈಗ ಅವನು ತೆಗಿತೀವಿ ಅಂತಂತೇಳಿ ಅದನ್ನ ಈಗಲೇ ಅವ್ರು ಘೋಷಣೆ ಮಾಡಿದಾರೆ. ಅದೇನಿಲ್ಲ, ಅವನು ಹೇಳಿ ನಾನು ಈಗಲೇ ಭಾಳ ಸತಿ ಬಂದು ಕೇಳಿದಾಗ ಹೇಳಿದ್ದಾನೆ, ಇಲ್ಲರಿ ನಾನು ಏನು ತೆಗೀರಿ ನನ್ನ, ನಾನು ಬಿಡ್ತೀನಿ ಮತ್ತು ನಾನು ಏನು ಬೇಕು ನನ್ನ ಸಹಕಾರವನ್ನು ನಾನು ಕೊಡ್ತೀನಿ ಅಂತ ಅವನು ಹೇಳಿದಾನೆ. ಯಾಕೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಬೇಕೇ ಎಲ್ಲ ಬೇಕೇ ಎಲ್ಲ ಅಷ್ಟು. ಈಗ ಯಾರು ಅದು ಅವ್ರು ಮಾಡ್ತಾರೆ ಈಗೆಲ್ಲ ಒಟ್ಟು ಕಮಿಟಿಯಲ್ಲಿ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಅದೆಲ್ಲ ಮಾಡ್ಕೊಂಡು ಹೋಗೋಣ. ಈ ಸ್ಟ್ರೈಕು ಅವು ಇವು ಮಾಡೋದ್ರಿಂದ ರೈತರಿಗೆ ತ್ರಾಸು, ನಮಗೆ ತ್ರಾಸು ಇರೋದಿಲ್ಲ. ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಸಚಿನ್ ಕಾಂಬ್ಳೆ, KMM ಕನ್ನಡ, ಹುಕ್ಕೇರಿ. ಇದೀಗ ಸಣ್ಣದೊಂದು ವಿರಾಮ. ದುಲ್ಹನ್ ಕಾ ಸಿಂಗಾರ್, ಖೂಬ್ಸೂರತಿ ಕಿ ಬಹಾರ್, ಪರಂಪರಾ ಔರ್ ನಯಾಪನ್ ಕಾ ಅನೋಖಾ ಮಿಲಾ, ಬ್ರೈಡಲ್ ಕಲೆಕ್ಷನ್. चार चांद लगाने वाली ब्राइडल कलेक्शन की विशाल रेंज, अमरकॉन कलेक्शन, आदर्शा ड्रेस सर्कल, खड़े बाजार, बेलगाम, आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ, दिल खुश करने वाली कपड़ों की दुनिया. परिवार के कपड़े खरीदो अब एक ही छत के नीचे, आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम. साड़ी हर महिलाओं को लुभाने वाली बात, साड़ी तहजीब दिखाती, साड़ी परंपरा संभालती. Thank you.
महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली बेलगाम। आराधना साड़ी ड्रेस मटेरियल्स, मारुति गली बेलगाम। विराम नंतर न्यूज के स्वागत। ಗೋಕಾಕ್ನ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಸಿಬ್ಬಂದಿಯಿಂದಲೇ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ ಘಟನೆ ಗುರುವಾರ ನಡೆದಿದೆ. ಗೋಕಾಕ್ನ ಮಹಾಲಕ್ಷ್ಮಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಭಾರಿ ಅವ್ಯವಹಾರ ನಡೆದಿದ್ದು ಸಿಬ್ಬಂದಿಯಿಂದಲೇ ಕೋಟ್ಯಾಂತರ ರೂಪಾಯಿ ಲಪಟಾಯಿಸಿದ ಘಟನೆ ಗುರುವಾರ ನಡೆದಿದೆ. ನಗರದ ಗುರುವಾರ ಪೇಟೆಯಲ್ಲಿರುವ ಬ್ಯಾಂಕ್ ಠೇವಣಿದಾರರಿಗೆ ವಂಚಿಸಿ ಬ್ಯಾಂಕ್ಗೆ ದ್ರೋಹವಾಗಿದವರ ವಿರುದ್ಧ ದೂರು ದಾಖಲಾಗಿದೆ. ಫಿಕ್ಸ್ ಡೆಪಾಸಿಟ್ ಮಾಡಿದ ಹಣ ಮೇಲೆ ಸಿಸಿ ಮತ್ತು ಡೆಪಾಸಿಟ್ ಸಾಲ ಪಿಗ್ಮಿ ಸಾಲ ಅಂತ ಪಡೆದು ದೋಖ ಮಾಡಿದ್ದಾರೆ. ಸಾಲ ಪಡೆಯುವ ಮುನ್ನ 6.90 ಕೋಟಿ ಡೆಪಾಸಿಟ್ ಮಾಡಿದ್ದ 13 ಇದೇ ಹಣದ ಮೇಲೆ ಬರೋಬ್ಬರಿ 74 ಕೋಟಿ ಸಾಲದ ರೂಪದಲ್ಲಿ ಹಣ ಪಡೆದಿದ್ದ ಬ್ಯಾಂಕ್ ಸಿಬ್ಬಂದಿ 2021-24 ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ 13 ಜನ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಸಾಲದ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಡೆದು ಬ್ಯಾಂಕ್ಗೆ ದೋಖ ಮಾಡಿರುವ ಅವರು ಡೆಪಾಸಿಟ್ ಹಣವೂ ಇಲ್ಲ, ಸಾಲ ಕೂಡ ಮರುಪಾವತಿ ಆಗದಕ್ಕೆ ಠೇವಣಿದಾರರು ಕಂಗಾಲಾಗಿದ್ದಾರೆ. ಬ್ಯಾಂಕ್ನ ಓರ್ವ ಸಿಬ್ಬಂದಿ ಹಾಗೂ ಆತನ ಸಂಬಂಧಿಕರ ವಿರುದ್ಧ ದೂರು ದಾಖಲಾಗಿದ್ದು ಒಟ್ಟು 14 ಜನರ ವಿರುದ್ಧ ಬ್ಯಾಂಕ್ ಅಧ್ಯಕ್ಷನಿಂದ ದೂರು ನೀಡಲಾಗಿದೆ. ಬ್ಯಾಂಕ್ನ ಅಧ್ಯಕ್ಷ ಜಿತೇಂದ್ರ ಮಂಗಲೇಕರ್ ಗೋಕಾಕ್ ನಗರ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ಬ್ಯಾಂಕ್ ಅವ್ಯವಹಾರ ಗೊತ್ತಾಗುತ್ತಿದ್ದಂತೆ ದೌಡಾಯಿಸಿದ ಠೇವಣಿದಾರರು ಶುಕ್ರವಾರ ಠಾಣೆಗೆ ಬರುವಂತೆ ಠೇವಣಿದಾರರಿಗೆ ಪೊಲೀಸರು ಸೂಚನೆ ನೀಡಿದ್ದಾರೆ. ಪೊಲೀಸ್ ಸ್ಟೇಷನ್ ಬರ್ಬೇಕಂತ ಹೇಳ್ತಾರ. ಯಾಕಂದ್ರೆ ನೀವು ಇಲ್ಲಿ ಹೇಳಿದ ಯಾರು ಕೇಳುವರು, ನಾಳೆ ಬ್ಯಾಂಕ್ನವ್ರು ಮಾತು ಕೇಳುವುದಿಲ್ಲ, ಇವ್ರು ಬ್ಯಾಂಕ್ನಾಗ ದುಗುಡಿ ಮಾಡ್ತಾರೋ ಇಲ್ಲಿ ಏನು, ನೀವು ಯಾರಿಗೂ ಉತ್ತರ ಕೊಡಕ್ ಹೋಗ್ಬೇಡ್ರಿ. ಎಲ್ಲಾರು ಶುಕ್ರವಾರ ದಿವಸ ಪೊಲೀಸ್ ಸ್ಟೇಷನ್ ಬರತ್ತೆ ಸಾಹೇಬ್ರು ಹೇಳತ್ತಾರ. ಯಾವ ಪೊಲೀಸ್ ಏನಾಗಿಲ್ಲಪ್ಪ, ನಿನ್ಗೆ ಏನೂ ಆಗಿಲ್ಲ, ನಿನ್ನ ಅಮೌಂಟ್ ಬರ್ತಾವ ತಲೆ ಕಟ್ಕೋತಿದ್ಯಾ ನೋಡ್ರಿ. ಈಗ ನಿಮ್ ಏನ್ ಎಲ್ಲಾ ಹೂವಾ ಪೂವಗಳಿಗೆ ಶುಕ್ರವಾರ ದಿವಸ ತೆರೆ ಬೀಳ್ತೈತಿ. ಇದು ಸಾಹೇಬ್ರು ಹೇಳತ್ತಾರೋ ಅರ್ಥ ಮಾಡುವ ಶುಕ್ರವಾರ ದಿವಸ ಟೈಮಿಂಗ್ ಹೇಳ್ರ, ಟೈಮಿಂಗ್ ಅಲ್ರಿ ಸಮಯ 12 ಗಂಟೆ ನೋಡ್ರಿ ಶುಕ್ರವಾರ ದಿನ. ಮತ್ ನಮಾಜ್ ಹೋಗೋದೈತೆ ಅನ್ಬೇಡ, ನಮಾಜ್ ಬಂದ್ರಿ ಅಪ್ಪ. ಅದ ಶುಕ್ರವಾರ ಹಂಗ ಅನ್ಬೇಡ ಕೇಳ್ತೀನಿ ನೀವು ಅಂತ. ಎಲ್ಲಾರು ಶುಕ್ರವಾರ ದಿವಸ 12 ಗಂಟೆ ಗ್ರಾಮೀಣ ಸ್ಟೇಷನ್ ಐತ್ರಿ, ಡಿವೈಸ್ ಪಿ ಆಫೀಸ್, ಅಲ್ಲಿ ಜೀತಾನಂದ ಇರ್ತಾರೋ. ನಿಮ್ ಎಲ್ಲಾ ಏನ ಪ್ರಶ್ನೆಗಳು ಅದಾವ ಮನಸ್ಸಿನಾಗ, ನನ್ನವ್ರು ಹಾಕಿ ದೊಡ್ಡ ಪಗಾರ ಹೆಂಗ್ ಕೊಡುದು ಕಪ್ತಿಳ್ಬೇಡ್ರಿ. ಎಲ್ಲಾರಿಗೂ ಚಲೋ ಹಾಕೈತ್ರಿ ಆಕ್ಚುಲಿ. ಅವ್ರ ನಿಮ್ ಕರ್ತಿಗೆ ಹಿಂಗ್ ಮಾಡಕ್ ಹತ್ಕೊಂಡ್ರೆ ಬ್ಯಾಂಕ್ ಚೀಲ ಹಾಕತ್ತಾರ. ಸಮಾಧಾನದಲ್ಲಿ ನಾವು ತಗೊಂಡು ಹೋದ್ರೆ ರನ್ನಿಂಗ್ ಇರ್ತೈತಿ. ನೀವು ಶುಕ್ರವಾರ ದಿವಸ ಎಲ್ಲಾರು ಅಲ್ಲಿ ಡಿಪಾಸಿಟ್ ಎಲ್ಲಾರು ಅಲ್ಲಿ ಹೋಗ್ಬಿಡ್ರಿ. ನನ್ನ ಡಿಪಾಸಿಟ್ ಅದಾವ ಅಲ್ಲೇ ಹೋಗ್ಬಿಡ್ರಿ. ಶುಕ್ರವಾರ ಹೋಗಿ ಅವ್ರ ಜೀವತನ ಏನಂತಾರ ಅವ್ರು ಹೇಳಾರೀಗ. ಅವ್ರ ಆಸ್ತಿ ಆದ್ರೂ ಮಾರಿ ಇಲ್ಲಿ ಎಲ್ಲಾರು ಕೊಡುವಂತ ಕೆಲ್ಸ ಆಕೈತಿ. ಯಾರು ತೆಲಿ ಕಡ್ಸ್ಕೋಬಾರ್ದು ಅಂತ ಅನ್ನೋರು ಹೇಳ್ಯಾರ. ಆ ಸೇಮ್ ಎಲ್ಲಾರು ಶಾಂತಿ ಇರುಂದ್ರೆ ಹೋಗ್ರಿ. ಆಯ್ತು ರಾಜಶೇಖರ್ ಹಿರೇಮಠ್, ಕೆಎಂಎನ್ ಕನ್ನಡ, ಬೆಳಗಾವಿ. ಅತ್ತಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಹುಕ್ಕೇರಿ ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟ ಜರುಗಿತು. ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಅತ್ತಿಹಾಳ್ ಸಂಯುಕ್ತಾಶ್ರಯದಲ್ಲಿ ಅತ್ತಿಹಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ತಾಲೂಕು ಮಟ್ಟದ ಕಬಡ್ಡಿ ಕ್ರೀಡಾಕೂಟ ಜರುಗಿತು. ಸಭಾ ಕಾರ್ಯಕ್ರಮವನ್ನ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಬಿಎಸ್ ಪದ್ಮನ್ನವರ್ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಕಿರಣ್ ರಜಪೂತ್, ವಿದ್ಯಾರ್ಥಿಗಳು ಸೈನ್ಯದಿಂದ ಚಟುವಟಿಕೆಗಳ ಜೊತೆಗೆ ಕ್ರೀಡೆಯನ್ನ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಎಂದು ತಿಳಿಸಿದ್ರು.
ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿ ರೋಹನ್ ನಾಯಕ್, ಆದಿತ್ಯ ನಾಯಕ್ ಹಾಗೂ ಕ್ರೀಡಾ ಜ್ಯೋತಿಗೆ ಚಾಲನೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಕಲ್ಲಪ್ಪ ಪಾಮ್ ನಾಯಕ್, ಕೆಎಂಎಂ ಕನ್ನಡ, ಎಂ ಕನ್ಮರಡಿ. ಕಾಲಾಪುರದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಶಾಸಕ ವಿಠಲ್ ಹಲ್ಗಿಕರ್ ಚಾಲನೆಯನ್ನ ನೀಡಿದ್ರು. ಖಾನಾಪುರ ತಾಲೂಕಿನ ಹಲವು ರಸ್ತೆಗಳ ಅಭಿವೃದ್ಧಿಗೆ ಖಾನಾಪುರ ತಾಲೂಕಿನ ಶಾಸಕ ವಿಠಲ್ರಾವ್ ಹಲ್ಗಿಕರ್ ಅವರು ತಮ್ಮ ಶಾಸಕರ ನಿಧಿಯಿಂದ 23.65 ಕೋಟಿ ರೂಪಾಯಿಗಳ ಅಭಿವೃದ್ಧಿ ನಿಧಿಗೆ ಅನುಮೋದನೆ ನೀಡಿದ್ದಾರೆ. 19.09.2024 ಗುರುವಾರದಂದು ಈ ಎಲ್ಲಾ ರಸ್ತೆಗಳ ಭೂಮಿ ಪೂಜೆ ನೆರವೇರಿಸಿದ್ರು. ಖಾನಾಪುರ ತಾಲೂಕಿನಾದ್ಯಂತ ಕಳೆದ ಹಲವು ವರ್ಷಗಳಿಂದ ಮುಖ್ಯ ರಸ್ತೆಗಳು ಹಾಳಾಗಿ ಸಾಕಷ್ಟು ತಗ್ಗು ಗುಂಡಿಗಳು ಬಿದ್ದು ವಾಹನ ಸವಾರರಿಗೆ ಅಪಘಾತಗಳಾಗಿ ಸಾವನ್ನಪ್ಪುತ್ತಿದ್ರು. ಹಲವಾರು ಬಾರಿ ಪತ್ರಿಕಾ ಮಾಧ್ಯಮಗಳಲ್ಲಿ ಸುದ್ದಿಗಳನ್ನ ಮಾಡಿ ಸಾರ್ವಜನಿಕರಿಂದ ಸಂಬಂಧಪಟ್ಟ ಶಾಸಕರು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಪ್ರಯೋಜನವಾಗಿರಲಿಲ್ಲ. ಹಿಂದಿನ ಶಾಸಕರ ಅವಧಿಯಿಂದ ಹಿಡಿದು ಎಲ್ಲಿಯವರೆಗೂ ರಸ್ತೆಯಲ್ಲಿ ಅಪಘಾತದಿಂದ ಸಾಕಷ್ಟು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಈಗಿನ ಶಾಸಕರಾದ ವಿಠಲ್ ಹಲ್ಗಿಕರ್ ಅವರು ತಮ್ಮ ಶಾಸಕರ ಅನುದಾನದಲ್ಲಿ ಕೆಲವು ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿಪಡಿಸಲು ಭೂಮಿ ಪೂಜೆ ಮಾಡಿ ಕಾಮಗಾರಿಗೆ ಚಾಲನೆ ನೀಡಿದ್ರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ನೆಟ್ಟುಸಿರು ಬಿಡುವಂತಾಗಿದೆ. ನಾಗರಗಾಳಿ ತಡ್ಕೋಡ್ ರೋಡ್ನಲ್ಲಿ ಪಾರಿಸ್ವಾಡ ಸಿರಿದಿನ ಕೊಪ್ಪಟ ಎರಡು ರೋಡ್ ಬಿ ಎಸ್ ಎಸ್ ಯೋಜನೆ ಅಡಿಯಲ್ಲಿ 19 ಕೋಟಿ ಸ್ಯಾಂಕ್ಷನ್ ಆಗಿತ್ತು ಮತ್ತು ಅದ ರೋಡ್ ಮಂಜೂರು ಆಗಿದ್ಮೇಲೆ ಮಳೆ ಇದು ಮುಗಿತ್ತು ಮತ್ತು ಭಾಳ ರೋಡ್ ಕೆಟ್ಟಾಗಿದ್ಮೇಲೆ ಈ ಜಲ್ದಿ ಮಾಡಿರಿ ಅಂತ ಮಾಡಿ ಕಾಂಟ್ರಾಕ್ಟರ್ಗೆ ಅದು ಈಗ ಸದ್ಯ ನಮ್ಮ ಕ್ರಾಸ್ ಈಗ ಆರ್ ಟಿ ಆರ್ ಏನು ರಸ್ತೆ ಆಗಿಲ್ಲ. ಈ ವರ್ಷ ಎಲ್ಲ ಕಡೆ ಸರ್ಕಾರ ಆಶೀರ್ವಾದ ಕೊಡಬೇಕು ಅಂತ ನಮಗೆ ಅನ್ನಿಸ್ತದೆ. ಮತ್ತು ನಮ್ಮೂರು ಕಡೆ ಪೂಜೆ ಮಾಡಿದ್ರು. ನಮ್ಮ ಸಿಟಿನಲ್ಲಿ ರೈಲ್ವೆ ಸ್ಟೇಷನ್ನಿಂದ ಅದು ನಮ್ಮ ಶಿವಾಜಿ ಸರ್ಕಲ್ ಅಂತ 70 ಲ್ಯಾಕ್ನಲ್ಲಿ ಅದ ರಸ್ತೆ ಅದ ಕಾಮಗಾರಿ ಚಾಲು ಮಾಡಿದ್ದು. ಮತ್ತು ಹೆಂಬಡ್ಗದಿಂದ ಸಿಂಗನೂರು ರೋಡ್ ಅದು ಆ ರೋಡ್ನಲ್ಲಿ ಹರೂರಿ ಕ್ರಾಸ್ ಒಂದು ಕಿಲೋಮೀಟರ್ ತನಕ ರೋಡ್ ಇದ್ದಾ ಮಾಡಿದ್ದು. ಈ ಪ್ರಕಾರ ಸಣ್ಣ ಸಣ್ಣ ರೋಡ್ ಈಗ ಚಾಲು ಆಗಿದೆ. ಜನತೆಗೆ ವಿನಂತಿ ಮಾಡ್ತೇವೆ ಆ ಪ್ರಕಾರ ಈಗ ರಸ್ತೆ ಸರ್ಕಾರದಿಂದ ಆಗಿದ್ಮೇಲೆ ನಮಗೆ ಏನು ಪ್ರಾಬ್ಲಮ್ ಬರೋಂಗಿಲ್ಲ ಮತ್ತು ಪಿ ಡಬ್ಲ್ಯೂ ಡಿಯಿಂದ ಏನು ತೊಂದರೆ ಆಗೋಂಗಿಲ್ಲ. ಅದು ಪಿ ಆರ್ಡ್ನಲ್ಲಿ ಸ್ವಲ್ಪ ಗ್ರ್ಯಾಂಡ್ ಕೊಟ್ಟಿಲ್ಲ, ಲಾಸ್ಟ್ ಇಯರ್ ಗ್ರ್ಯಾಂಡ್ ಕೊಟ್ಟಿಲ್ಲ. ಸಣ್ಣ ಸಣ್ಣ ಊರು ಅಟ್ಯಾಚ್ ರೋಡ್ ಅದ ಆ ರೋಡ್ ಬಗ್ಗೆ ಒಟ್ಟ ಫಂಡ್ ಬಂದಿಲ್ಲ. ಈಗ ನಾ ರಿಕ್ವೆಸ್ಟ್ ಮಾಡಿ ಪಿ ಆರ್ ಡಿ ಮಿನಿಸ್ಟರ್ಗೆ ಭೇಟ್ ಮಾಡಿ ರಿಕ್ವೆಸ್ಟ್ ಮಾಡ್ತೇನೆ ಮತ್ತು ಆ ಈ ರೋಡ್ ಸರಿ ಮಾಡ್ತೀನಿ. ಅದು ಒಂದು ಟೈಮ್ ಡೆವಲಪ್ಮೆಂಟ್ನಲ್ಲಿ ಈ ಮರಾಠ ಮಂಡಳದಿಂದ ಗಡ್ಬಾದ್ರು ಹೊಸಮಠ 14 ಕೋಟಿ ಇದು ಮಂಜೂರಾಗಿ ಎಲ್ಲ ಟೆಂಡರ್ ತನಕ ಹೋಗಿದ್ದು. 7 ಮಂದಿ ಟೆಂಡರ್ ಹಾಕಿದ್ವಿ. ಈಗ 15 ದಿನದಲ್ಲಿ ಇದು ಕಾಂಟ್ರಾಕ್ಟರ್. ಪ್ರಸನ್ನ ಕುಂಬಾರ್, ಕೆಎಂಎಂ ಕನ್ನಡ, ಖಾನಾಪುರ. ಬೆಳಗಾವಿ ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಗುರುತಿಸಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಸದಸ್ಯತ್ವ ಅಭಿಯಾನ ಪ್ರಾರಂಭವಾಗಿದೆ ಎಂದು ಆನಂದ್ ಅಸ್ಲೋಟ್ಕರ್ ಹೇಳಿದ್ರು.
ಬೆಳಗಾವಿ ಜಿಲ್ಲೆಯ ಜೆಡಿಎಸ್ ಪಕ್ಷವನ್ನ ಬೇರುಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಹಾಗೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತನನ್ನ ಗುರುತಿಸಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಎಂದು ಜೆಡಿಎಸ್ ಮುಖಂಡ ಆನಂದ್ ಅಸ್ನೋಟ್ಕರ್ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಧನ್ಯವಾದಗಳು. ಇವತ್ತು ಜಾತ್ಯತೀತ ಜನತಾದಳ ಪರವಾಗಿ ನಾವು ಸದಸ್ಯ ಅಥವಾ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಅಂತರದಲ್ಲಿ ನಾವೆಲ್ಲ ನಾನು ನಮ್ಮ ಹಿರಿಯರಾಗಿರುವಂಥ ಈ ಭಾಗದ ಮಾಜಿ ಶಾಸಕರು ಶಹಜಾನ್ಜಿಯವರು ಮತ್ತು ಈ ಭಾಗದ ಮಾಜಿ ಶಾಸಕ ವೀರಭದ್ರಪ್ಪಜಿಯವರು ನಮ್ಮ ಪಕ್ಷದ ಹಿರಿಯರು ನಾಯಕರಾಗಿರುವಂಥ ಮಾಜಿ ಶಾಸಕರು ಶಿವಶಂಕರ್ಜಿಯವರು ಬಂದಿದ್ದಾರೆ. ಅದೇ ರೀತಿ ಈ ಭಾಗದ ಚಿಕ್ಕೋಡಿ ಭಾಗದ ಅಧ್ಯಕ್ಷರು ಮತ್ತು ನಮ್ಮ ಬೆಳಗಾವ್ ಜಿಲ್ಲೆಯ ಅಧ್ಯಕ್ಷರು ಮಾಡಲ್ಗಿಯವರು ಇದ್ದಾರೆ. ನಾವು ಇವತ್ತು ಎರಡನೇ ಮಂಗಳ ಇದು ನಮ್ಮ ಚಿಕ್ಕೋಡಿದಲ್ಲಿ ನಾವು 15 ದಿವಸ ಮುಂಚೆ ನಾವೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಇದು ಎರಡನೇ ಇವತ್ತು ಚಿಕ್ಕೋಡಿ ಮತ್ತು ಬೆಳಗಾವ್ ಸೇರಿ ಮೂರನೇ ಸಭೆ ಚಿಕ್ಕೋಡಿ ಮತ್ತು ಬೆಳಗಾವ್ ಸೇರಿ ಇವತ್ತು ಮೂರನೇ ನಮ್ಮ ಸದಸ್ಯತ್ವ ಅಭಿಯಾನವನ್ನು ನಾವು ಇವತ್ತು ಅದಕ್ಕೆ ಮುಂದಿನ ಪೂರ್ವಭಾವಿ ಸಿದ್ಧತೆಗಾಗಿ ನಾವೊಂದು ಸಭೆಯನ್ನು ಕರೆದಿದ್ದೀವಿ. ಎಲ್ಲ ಪದಾಧಿಕಾರಿಗಳು ಇವತ್ತು ಬಂದಿದ್ದಾರೆ, ಅಧ್ಯಕ್ಷರುಗಳು ಬಂದಿದ್ದಾರೆ. ಇವತ್ತು 18 ಕ್ಷೇತ್ರಗಳಲ್ಲೂ ನಮ್ಮ JDS ಪಕ್ಷದ ಕಾರ್ಯಕರ್ತರು ಇವತ್ತು ಸಂಘಟನೆಯನ್ನು ಕಟ್ಟಬೇಕಂತ ಇವತ್ತು ಬಹಳ ಉತ್ಸಾಹದಿಂದ ಇವತ್ತು ನಾವೆಲ್ಲ ಸೇರಿದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರುವಂಥ ದೇವೇಗೌಡಜಿಯವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ದೇಶದ ಕ್ಯಾಬಿನೆಟ್ ಮಂತ್ರಿಗಳಾದ ಶ್ರೀ ಕುಮಾರಸ್ವಾಮಿಜಿಯವರ ನೇತೃತ್ವದಲ್ಲಿ ಮತ್ತು ಯುವ ಜನತಾದಳದ ಅಧ್ಯಕ್ಷರಾಗಿರುವಂಥ ಉತ್ಸಾಹಿ ನಿಖಿಲ್ ಕುಮಾರಸ್ವಾಮಿಜಿಯವರ ನೇತೃತ್ವದಲ್ಲಿ ಇವತ್ತು ನಮ್ಮನ್ನು ಈ ಜವಾಬ್ದಾರಿಯನ್ನು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನು ಕಟ್ಟಲು ಬೇರು ಮಟ್ಟದಿಂದ ನಾವು ಪಕ್ಷವನ್ನು ಕಟ್ಟಬೇಕಂತ ಒಂದು ನಿರ್ಧಾರದಿಂದ ನಾವೆಲ್ಲರೂ ಇವತ್ತು ಈ ಬೆಳಗಾವಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಮಗೆ ವಿಶ್ವಾಸ ಇದೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿರುವಂಥ ಏನು ಉತ್ಸಾಹ ಅವರಲ್ಲಿರುವಂಥ ಉಮೇದೇನಿದೆ ಇವತ್ತು ನೋಡಿದರೆ ಇವತ್ತು ನಮಗೆಲ್ಲರಿಗೂ ವಿಶ್ವಾಸ ಇದೆ ಮುಂದೆ ಬರುವಂಥ ದಿವಸದಲ್ಲಿ ನಾವು ಸಹ ಯಾವ ರೀತಿ JDS ಪಕ್ಷ ನಮ್ಮ ಕಾಂಗ್ರೆಸ್ ಮತ್ತು BJP ಪ್ರಬಲವಾಗಿ ಏನು ಬೆಳಗಾವಿಯಲ್ಲಿ ಇವತ್ತು ಕಾಣ್ತಾ ಇದೆ ಮುಂದೆ ಬರುವ ದಿವಸದಲ್ಲಿ ನಾವು ಬೂತ್ ವೈಸ್ ಸದಸ್ಯರನ್ನು ಮಾಡಿ ಸುಮಾರು 100,000 ಸದಸ್ಯರನ್ನು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪ್ರಾಮಾಣಿಕ ಸದಸ್ಯರನ್ನು ನೇಮಿಸಬೇಕಂತ ನಾವು ವಿಚಾರ ಮಾಡಿದ್ದೀವಿ. ಅದರ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಪಕ್ಷವನ್ನು ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೀವಿ. ಮುಂದೆಯೂ ಸಹ ಈ 18 ಕ್ಷೇತ್ರದಲ್ಲಿ ಕನಿಷ್ಠ ಒಂದು 8 ಶಾಸಕರು JDS ಪಕ್ಷದವರು ಇರಬೇಕಂತ ಬರಬೇಕಂತ ಹೇಳಿ ಮತ್ತು ಆ ಶಕ್ತಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ದೇವೇಗೌಡಜಿಯವರಿಗೆ ಕುಮಾರಸ್ವಾಮಿಜಿಯವರಿಗೆ ಶಕ್ತಿ ಬೆಳಗಾವಿ ಮುಖಾಂತರ ಸಿಗುತ್ತಂತ ನಮಗೆ ವಿಶ್ವಾಸ ಇದೆ. ಪಕ್ಷದ ಬಲವರ್ಧನೆಗಾಗಿ ಸದಸ್ಯತ್ವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರದಲ್ಲಿ 8 ಅಧಿಕ JDS ಶಾಸಕರನ್ನ ಮುಂದಿನ ದಿನಗಳಲ್ಲಿ ಕಾನೂನಾಗಿ JDS ಪಕ್ಷವನ್ನ ಬೇರುಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಹಾಗೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಗುರುತಿಸಬೇಕು ಎಂಬ ಕಾರಣಕ್ಕಾಗಿ ಪಕ್ಷದ ಸದಸ್ಯತ್ವ ಅಭಿಯಾನವನ್ನ ಆರಂಭಿಸಲಾಗಿದೆ ಎಂದು ತಿಳಿಸಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. ಹಾಯ್, ವಾಟ್ ಎ ಪ್ರೆಸೆಂಟ್ ಸರ್ಪ್ರೈಸ್! ಕೌನ್ ಹೈ? ಅರೆ ವೋ ಮೇರಿ ಫ್ರೆಂಡ್ ಆರತಿ ಹೈ. ತೇರಿ ಶಾದಿ ತೋ ಅಟೆಂಡ್ ನಹೀ ಕರ್ ಪಾಯಿ, ಲೇಕಿನ್ ಸೋಚಾ ಮಿಲ್ ಲೂ. ವೈಸೆ ಜೀತ್ ಕಹಾ ಹೈ? ವೋ ಅಂದರ್ ಹೈ, ಬೈಠೋ ನಾ. ವಾವ್ ಜಯಾ, ಬಹುತ್ ಸುಂದರ್ ಲಗ್ ರಹಾ ಹೈ. ವೈಸೆ ಸಚ್ ಕಹೋ, ತುಮ್ಹಾರಿ ಪರ್ಸನಾಲಿಟಿ ಪೆ ಜಜ್ ರಹಾ ಹೈ. ಆಖಿರ್ ಚಾಯ್ಸ್ ಕಿಸ್ಕಿ ಹೈ? ಥ್ಯಾಂಕ್ಸ್. अच्छा, तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए. अमरकॉन कर्टन एंड फर्निशिंग, खड़े बाजार, बेलगावी.
आराधना मारुति गली बेळगाव वस्त्रों का संगम सुंदर सरोना मन भाई आराधना ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಹರುಗೇರಿ ಪಟ್ಟಣದಲ್ಲಿ ಅದ್ದೂರಿ 9ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನ ಆಚರಿಸಲಾಯಿತು. ರಾಯಬಾಗ್ ತಾಲೂಕಿನ ಹರುಗೇರಿ ಪಟ್ಟಣದ ಶ್ರೀ ಕಾಳಿಕಾದೇವಿ ಭವನದಲ್ಲಿ ವಿಜೃಂಭಣೆಯಿಂದ 9ನೇ ವರ್ಷದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಮೊದಲಿಗೆ ಪಟ್ಟಣದ ವಿಶ್ವಕರ್ಮ ವೃತ್ತ ಪೂಜೆ ಹಾಗೂ ಧರ್ಮ ಧ್ವಜಾರೋಹಣವನ್ನು ಶ್ರೀ ಮಳೆಯ ರಾಜೇಂದ್ರ ಸ್ವಾಮೀಜಿ ನೆರವೇರಿಸಿದ್ರು. ನಂತರ ಶ್ರೀ ಕಾಳಿಕಾ ಭವನದಲ್ಲಿ ವಿಶ್ವಕರ್ಮ ಭವನದಲ್ಲಿ ಶ್ರೀ ಮಳೆ ರಾಜೇಂದ್ರ ಸ್ವಾಮೀಜಿ ಸಮಾಜದ ಅಧ್ಯಕ್ಷ ರಾಮು ಬಡಗೀರ್ ಪೂಜೆಯನ್ನ ಸಲ್ಲಿಸಿದ್ರು. ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಗಣ್ಯರು ದೀಪ ಪ್ರಜ್ವಲಿಸೋ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ವಿಶ್ವಕರ್ಮ ನಿಗಮದ ಮಾಜಿ ನಾಮನಿರ್ದೇಶಕ ಸದಸ್ಯ ಕಲ್ಲಪ್ಪ ಬಡಗೀರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಐದು ರೀತಿಯ ಕುಲಕಸಬು ಮಾಡುವ ನಮ್ಮ ಸಮಾಜವು ಹಿಂದುಳಿದಿದ್ದು ನಮ್ಮ ಸಮಾಜವನ್ನ ಎಸ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದ್ರು. ವಿಶ್ವಕರ್ಮ ಜಯಂತ್ಯೋತ್ಸವ ಮುಂಜಾನೆ ನಾವು ಸುಮಾರು 8 ಗಂಟೆಗೆ ವಿಶ್ವಕರ್ಮ ಸರ್ಕಲ್ ಪೂಜಾ ಮಾಡಿಕೊಂಡು ಧ್ವಜಾರೋಹಣ ಕಾರ್ಯಕ್ರಮ ಮಾಡಿದ್ವು. ಅದರ ಜೊತೆಯಾಗಿ ಬೆಳಗ್ಗೆ ಕಳಕಾ ದೇವಸ್ಥಾನದಲ್ಲಿ ಕೂಡ ಒಂದು ಧ್ವಜಾರೋಹಣ ಮಾಡಿ ಕಾರ್ಯಕ್ರಮ ಹಮ್ಮಿಕೊಂಡೆವು. ವೇದಿಕೆ ಕಾರ್ಯಕ್ರಮ ಆಯಿತು. ಇನ್ನು ಬೃಹತ್ ಮೆರವಣಿಗೆಯನ್ನು ವಿಶ್ವಕರ್ಮ ಫೋಟೋದೊಂದಿಗೆ ಕಲಾತಂಡದ ಬಳಿ ಮೆರವಣಿಗೆ ಅಂದ್ಕೊಂಡಿದ್ದೆ. ಯಾವ್ಯಾವ ಕಲಾತಂಡ ಭಾಗವಹಿಸ್ತಾರೆ? ಅವ್ರು ಮಾಡಿದಂಥ ಇದು ಶ್ರೀ ಕಾಕಾ ದೇವಸ್ಥಾನದಿಂದ ಹಿಡ್ಕೊಂಡು ಶ್ರೀ ಚನ್ನಬಸವೇಂದ್ರ ಮಠ, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ವಿಶ್ವಕರ್ಮ ಸರ್ಕಲ್, ಆಮೇಲೆ ಬಸವೇಶ್ವರ ಸರ್ಕಲ್ದಿಂದ ಹೊಳೆ ರಿಟರ್ನ್ ಮತ್ತೆ ದೇವಸ್ಥಾನಕ್ಕೆ. ಎಷ್ಟು ಜನ ಕೂಡಬಹುದು? ಸುಮಾರು 1000 ಜನ ಭಾಗವಹಿಸಬಹುದು ನಮ್ಮ ನಿರೀಕ್ಷೆ. ಕುಡಚಿ ಶಾಸಕ ಮಹೇಂದ್ರ ತಮ್ಮನವರ್ ಮಾತನಾಡಿ, ನನಗೆ ಆಶೀರ್ವಾದ ಮಾಡಿದ ತಮ್ಮ ಸಮುದಾಯವನ್ನ ಯಾವತ್ತೂ ಬಿಡುವುದಿಲ್ಲ, ನಿಮ್ಮ ಸ್ಮಶಾನ ಹಾಗೂ ಇತರೆ ಕೆಲಸಗಳನ್ನ ಕೂಡಲೇ ಮಾಡಿಸ್ತೇನೆ ಎಂದ್ರು. ಸ್ವಲ್ಪ ಕಂಪೌಂಡ್ ಆಗಿರ್ಬೋದು, ದಿವಸ ಆಗಿರ್ಬೋದು, ಒಂದು ಇಂತಿಷ್ಟು ದುಡ್ಡು ಸ್ವಲ್ಪ ಕೊಡ್ರಿ ಅಂತ ಕೇಳ್ಕೊಂಡಾಗ ಆ ಒಂದು ಪತ್ರ ಆಮೇಲೆ ನನಗೆ ಮಟ್ಟಿಗೆ ಒಂದು 4 ತಿಂಗಳ ಆ ಪತ್ರ ಒಂದು ಕೊಡುವಂಥ ಕೆಲಸ ಮಾಡಿದ್ದೀನಿ. ಆದರೆ ಈಗ ಸ್ವಲ್ಪ ಅಡ್ಡಿ ಇರೋದ್ರಿಂದ ಆ ದುಡ್ಡು ಇನ್ನೂ ಬಿಡುಗಡೆ ಆಗಿಲ್ಲ. ಬರುವಂಥ ದಿನ ನಿಮಗೆ ಅದನ್ನು 100 ಕ್ಕೆ 100 ನಿಮ್ಮ ಸ್ಮಶಾನಕ್ಕಾಗ ಏನಾದರೂ ನೀವು ಕೇಳಿದಿರಲ್ಲ. ಪಿವರ್ಸ್ ಆಗಿರ್ಬೋದು, ಕಂಪೌಂಡ್ ಆಗಿರ್ಬೋದು, ಕುಡಿಯುವಂಥ ನೀರಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಮಾಡೇ ಕೊಡ್ತೇನೆ ಅಂತ ಹೇಳಿ ಇವತ್ತು ನಿಮಗೆ ನನ್ನ ಕೇಳ್ಕೊಂಡು ದಯವಿಟ್ಟು ಇನ್ನೊಮ್ಮೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಎಲ್ರಿಗೂ ಇನ್ನೊಮ್ಮೆ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ ನನ್ನೊಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಮಳೆ ರಾಜೇಂದ್ರ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು. ಸಂಜೆ 5 ಗಂಟೆಗೆ ವಿಶ್ವಕರ್ಮ ಭಾವಚಿತ್ರ ಭವ್ಯ ಮೆರವಣಿಗೆ ಜರುಗಿತು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು. ಸಂಜೀವ್ ಬ್ಯಾಕುಡೆ, KMM ಕನ್ನಡ, ರಾಯಬಾಗ್. ಶಿನೋಳಿಯ ರಾಜರ್ಷಿ ಶಾಹು ಶಾಲೆಯಲ್ಲಿ ಚಿತ್ರಕಲಾ ಕಾರ್ಯಶಾಲೆ ಯಶಸ್ವಿಗೊಳಿಸಲಾಯಿತು. ಶಿನೋಳಿಯ ಶಾಹು ಶಾಲೆಯಲ್ಲಿ ಸೆಪ್ಟೆಂಬರ್ 25 ರಿಂದ 28 ರವರೆಗೆ ಎಲಿಮೆಂಟರಿ ಮತ್ತು ಇಂಟರ್ಮೀಡಿಯೇಟ್ ಮಹಾರಾಷ್ಟ್ರ ಸರ್ಕಾರದ ಶಾಸಕೀಯ ರೇಖಾಕಲಾ ಪರೀಕ್ಷೆಗೆ ತಯಾರಿಗಾಗಿ ಚಿತ್ರಕಲಾ ಕಾರ್ಯಶಾಲೆ ಆಯೋಜಿಸಲಾಯಿತು. ಈ ಕಾರ್ಯಶಾಲೆಯಲ್ಲಿ JN ಭಂಡಾರಿ ಶಾಲೆಯ ಪ್ರೊಫೆಸರ್ ಹಾತಿ ಪಾಶ್ಚಾಪುರೆ ವಿದ್ಯಾರ್ಥಿಗಳಿಗೆ ವಸ್ತು ಚಿತ್ರ, ಸ್ಮರಣ ಚಿತ್ರ ಮತ್ತು ಸಂಕಲ್ಪ ಚಿತ್ರದಂತಹ ವಿಭಿನ್ನ ಚಿತ್ರಕಲಾ ಶ್ರೇಣಿಗಳಿಗೆ ಮಾರ್ಗದರ್ಶನವನ್ನು ನೀಡಿದರು. ವಿದ್ಯಾರ್ಥಿಗಳಿಗೆ ರೇಖಾಕಲೆ ನೀತಿಯಿಂದ ಸುಲಭವಾಗಿ ಕಲಿಸಲು ಬಣ್ಣಗಳ ಬಳಸುವ ತಂತ್ರಗಳ ಪ್ರಾತ್ಯಕ್ಷಿಕೆ ನೀಡಿದರು. निसर्ग चित्र ಕಾರ್ಯಶಾಲೆಯ
ಆರಂಭದಲ್ಲಿ ಶಾಲೆಯ ಕಲಾ ಶಿಕ್ಷಕ ರವೀಂದ್ರ ಪಾಟೀಲ್ ಪ್ರೊಫೆಸರ್ ಹಾತಿ ಪಾಶ್ಚಾಪುರಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ವಿದ್ಯಾರ್ಥಿಗಳಿಗೆ ಈ ಕಾರ್ಯಶಾಲೆ ಪರೀಕ್ಷೆ ತಯಾರಿಯಲ್ಲಿ ಮಹತ್ವವಾದ ಪ್ರಯೋಜನ ನೀಡಲಿದೆ. ರವಿ ಪಾಟೀಲ್, ಕೆಎಂಎಂ ಕನ್ನಡ, ಚಂದ್ಗಡ್. ಅನಮೋಡ್ ಘಾಟ್ನ ಮಾರ್ಗ ಎಲ್ಲಾ ವಾಹನಗಳಿಗೆ ಅಧಿಕೃತವಾಗಿ ತೆರೆದಿದೆ. ಈಗ 6 ಚಕ್ರದ ವಾಹನಗಳಿಗೆ ಮಾರ್ಗ ನೀಡುವ ಆದೇಶವನ್ನು ನೀಡಲಾಗಿದೆ. ಅನಮೋಡ್ ಘಾಟ್ನ ಮಾರ್ಗ ಎಲ್ಲಾ ವಾಹನಗಳಿಗೆ ಅಧಿಕೃತವಾಗಿ ತೆರೆದಿದೆ. ಅನಮೋಡ್ ಘಾಟ್ ಮಾರ್ಗವನ್ನು ಕಳೆದ 2.5 ತಿಂಗಳುಗಳಿಂದ 4 ಚಕ್ರದ ವಾಹನಗಳಿಗೆ ಹೊರತುಪಡಿಸಿ ಇತರ ವಾಹನಗಳಿಗೆ ಕಾರವಾರ ಜಿಲ್ಲಾಧಿಕಾರಿಯು ನಿಷೇಧವನ್ನು ಆದೇಶ ಕೊಟ್ಟಿದ್ದಾರೆ. ಆದರೆ ಈಗ 6 ಚಕ್ರದ ವಾಹನಗಳಿಗೆ ಮಾರ್ಗ ನೀಡುವ ಆದೇಶ ನೀಡಲಾಗಿದೆ. ಈಗ ಕಾರವಾರ ಜಿಲ್ಲಾಧಿಕಾರಿಯವರು ಮಂಗಳವಾರ ಸಂಜೆಯಿಂದ ಎಲ್ಲಾ ವಾಹನಗಳಿಗೆ 24 ಗಂಟೆಗಳ ಅಧಿಕೃತವಾಗಿ ತೆರೆದಿರುವ ಬಗ್ಗೆ ಆದೇಶವನ್ನು ನೀಡಿದ್ದಾರೆ. 20 ಸೆಪ್ಟೆಂಬರ್ ವರೆಗೆ ರಸ್ತೆ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿರುವ ಗುತ್ತಿಗೆದಾರನಿಗೆ ಉಳಿದ ತಗ್ಗು ಹೊಂಡಗಳನ್ನ ಮುಚ್ಚುವಂತೆ ಮತ್ತು ಈ ಮಾರ್ಗದಲ್ಲಿ ಪ್ರತಿ ವಾಹನ 40 ಕಿಲೋಮೀಟರ್ ವೇಗದಲ್ಲಿ ಹೋಗುವಂತೆ ಸೂಚನೆಯನ್ನ ನೀಡಲಾಗಿದೆ. ನಿಖಿಲ್ ಅಸುಕರ್, ಕೆಎಂಎಂ ಕನ್ನಡ, ಅನ್ಮೋಡ್. ಚಾಲಕನ ನಿಯಂತ್ರಣ ತಪ್ಪಿ ಮಾರ್ಕಂಡೇಯ ನದಿಗೆ ಉರುಳಿ ಬೀಳುತ್ತಿದ್ದ ಲಾರಿಯಿಂದ ಚಾಲಕ ಹಾರಿ ಜೀವ ಉಳಿಸಿಕೊಂಡ ಘಟನೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಗುರುವಾರ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಮಾರ್ಕಂಡೇಯ ನದಿಗೆ ಉರುಳಿ ಬೀಳುತ್ತಿದ್ದ ಲಾರಿಯಿಂದ ಚಾಲಕ ಹಾರಿ ಜೀವ ಉಳಿಸಿಕೊಂಡ ಘಟನೆ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಗುರುವಾರ ನಡೆದಿದೆ. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮದ ಬಳಿ ಇರುವ ಮಾರ್ಕಂಡೇಯ ನದಿಗೆ ಸಂಕೇಶ್ವರದಿಂದ ಬೆಳಗಾವಿ ಕಡೆಗೆ ಬರುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಅವಘಡ ಸಂಭವಿಸಿದೆ. ಜೆಸಿಬಿ ಬಳಸಿ ನದಿಗೆ ಬಿದ್ದ ಲಾರಿ ಹೊರತೆಗೆಯುತ್ತಿರುವ ಪೊಲೀಸರು ಕಾಕತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ. ಗೋಕಾಕ್ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಸೊಸೈಟಿಯ ಬ್ಯಾಂಕ್ನ ಸಿಬ್ಬಂದಿ ಸಾಗರ್ ಮತ್ತು 13 ಜನ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ ಎಂದು ಡಾಕ್ಟರ್ ಭೀಮಾಶಂಕರ್ ಗುಳಿ ಹೇಳಿದರು. 6 ಕೋಟಿ FD ಇಟ್ಟು ಬ್ಯಾಂಕ್ನಲ್ಲಿ 74 ಕೋಟಿ ಸಾಲ ಪಡೆದಿದ್ದ ಗೋಕಾಕ್ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಸೊಸೈಟಿಯ ಬ್ಯಾಂಕ್ ಸಿಬ್ಬಂದಿ ಸಾಗರ್ ಹಾಗೂ 13 ಜನ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ನಮ್ಮ ಗೋಕಾಕ್ ನಗರ ಶಹರ್ ಪೊಲೀಸ್ ಠಾಣೆಯಲ್ಲಿ ಮೊನ್ನೆ ದಿವಸ ಜಿತೇಂದ್ರ ಮಂಗಳೇಕರ್ ಅನ್ನೋಂಥವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಗೋಕಾಕ್ ಬೇಸ್ ಇರೋಂಥ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ನ ಚೇರ್ಮನ್ರು. ಇವರ ಕಂಪ್ಲೇಂಟ್ ಪ್ರಕಾರ ಸಾಗರ್ ಮತ್ತು ಇತರ 13 ಜನ ಆರೋಪಿಗಳು, ಒಟ್ಟು 14 ಜನ ಆರೋಪಿತರು, 2021 ವರ್ಷದಿಂದ ಇಲ್ಲಿವರೆಗೂ 6 ಕೋಟಿಯನ್ನು FD ಆಗಿ ಇಟ್ಟು ಅದರ ಮೂಲದ ಮೇಲೆ ಈ 14 ಜನ ಆರೋಪಿಗಳು ತಮ್ಮ ಅಕೌಂಟಿಗೆ ಲೋನ್ ತೆಗೆದುಕೊಂಡು ಒಟ್ಟು 74.86 ಕೋಟಿ ಇದನ್ನು ಮರಳಿ ತಿರುಗಿಸದೆ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಒಬ್ಬರ ಜೊತೆ ಇನ್ನೊಬ್ಬರು ಶಾಮೀಲಾಗಿ ಬ್ಯಾಂಕಿಗೆ ವಂಚನೆ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮೇಲೆ ನಾವು ಆಲ್ರೆಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದೀವಿ. ಇಲ್ಲಿವರೆಗೂ ಕಂಡುಬಂದಂಥ ಮಾಹಿತಿ ಪ್ರಕಾರ ಈ ಬ್ಯಾಂಕಿಗೆ ಒಟ್ಟು 6 ಬ್ರ್ಯಾಂಚ್ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಇದಷ್ಟೇ ಇವ್ರದ್ದು ಇರತಕ್ಕಂಥದ್ದು ಬ್ರ್ಯಾಂಚ್ಗಳು. ಸುಮಾರು 3,000 ಹೆಚ್ಚಿನ ಠೇವಣಿದಾರರಿದ್ದಾರೆ. ಗೋಕಾಕಲ್ಲಿ 2 ಬ್ರ್ಯಾಂಚು, ನಿಪ್ಪಾಣಿಯಲ್ಲಿ 1, ಬೆಳಗಾಮಲ್ಲಿ 1, ಚಿಕ್ಕೋಡಿಯಲ್ಲಿ 1 ಮತ್ತು ಘಟಪ್ರಭಾದಲ್ಲಿ 1 ಇರತಕ್ಕಂಥದ್ದು. ಆದರೆ ಈ ಎಲ್ಲ ಫ್ರಾಡ್ ಅಥವಾ ಚೀಟಿಂಗ್ ಆಗಿರ್ತಕ್ಕಂಥದ್ದು ಗೋಕಾಕ್ ನಗರದ ಗುರುವಾರಪೇಟೆಯಲ್ಲಿರ್ತಕ್ಕಂಥ ಮೇನ್ ಬ್ರ್ಯಾಂಚಲ್ಲಿ. ಇದರಲ್ಲಿ ಮತ್ತೊಬ್ಬ ಆರೋಪಿ ವಿಶ್ವನಾಥನ್ ಅಂತವನು ಅದೇ ಬ್ರ್ಯಾಂಚ್ನ ಮ್ಯಾನೇಜರ್ ಕೂಡ ಆಗಿದ್ದ. ಸೊ ಮೇಲ್ನೋಟಕ್ಕೆ ಅಲ್ಲಿರ್ತಕ್ಕಂಥ ಮ್ಯಾನೇಜರು, ಪಿಯೂನು ಮತ್ತು ಇತರೆ ಕ್ಲರ್ಕ್ಗಳು ಎಲ್ಲರೂ ಸೇರಿಸಿ ವ್ಯವಸ್ಥಿತವಾಗಿ ಒಂದು ಸಂಚಲನ ರೂಪಿಸಿ ಸುಮಾರು 74.86 ಕೋಟಿ ಸಾಲವನ್ನು ತೆಗೆದುಕೊಂಡು ಇವರಿಗೆ ಮೋಸ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಬ್ಯಾಂಕ್ನವರು ಕಳೆದ ಏಪ್ರಿಲ್ನಲ್ಲಿಯೇ ಈ ಮಾಹಿತಿ ಗೊತ್ತಾಗಿದ್ದರೂ ಕೂಡ ಅವರು ಪೊಲೀಸರ ಗಮನಕ್ಕೆ ತರದೆ ತಾವೇ ಹ್ಯಾಂಡಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವಾಗ ಯಾವಾಗ ಈ 14 ಆರೋಪಿಗಳು ಅವ್ರ ಕೈಗೆ ಸಿಗಲಿಲ್ವೋ ಆವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗಾಗಲೇ ನಾವು 3 ತಂಡಗಳನ್ನ ನಾವು ರಚಿಸಿದ್ದೀವಿ. ಒಂದು DSP ಗೋಕಾಕ್ರವ್ರ ನೇತೃತ್ವದಲ್ಲಿ, ಇನ್ನೊಂದು ಮೂಡಲಗಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ,
ಮತ್ತು ಮತ್ತೊಂದು PSI ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಟೀಮು ನಮ್ಮದು ಈ ಆರೋಪಿಗಳು ಎಲ್ಲೆಲ್ಲಿ ಈ ದುಡ್ಡನ್ನು ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ ಅದರ ಮಾಹಿತಿಯನ್ನು ತೆಗಿತಾ ಇದ್ದೀವಿ. ಇದು ಎನಿವೇ ತುಂಬ ಸೀರಿಯಸ್ ಕೇಸು, ಮತ್ತು 10 ಕೋಟಿಗಿಂತ ಹೆಚ್ಚಿನ ಫೈನಾನ್ಷಿಯಲ್ 2021-24 ಅವಧಿಯಲ್ಲಿ ಸಾಲ ಪಡೆದಿದ್ದಾರೆ. ಸಾಲ ತೀರಿಸಲಾಗದೆ ಒಬ್ಬರ ಜೊತೆಗೆ ಒಬ್ಬರು ಶಾಮೀಲಾಗಿ ವಂಚನೆ ಮಾಡಿದ್ದಾರೆ ಎಂದು ದೂರು ದಾಖಲಾಗಿದೆ ಎಂದರು. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಮಹಾನಗರ ಪಾಲಿಕೆಗೆ 20 ಕೋಟಿ ತಲೆದಂಡ. ತಲೆದಂಡ ತಂದವರನ್ನ ಬಹಿರಂಗಗೊಳಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ರಮೇಶ್ ಕುರ್ಜಿ. ಅರವಳಿಕೆ ಇಲ್ಲದೆ ಆಪರೇಷನ್ ಥಿಯೇಟರ್ನಲ್ಲಿ ಶಸ್ತ್ರಚಿಕಿತ್ಸೆ. ಕೊಳಲು ಬಾರಿಸುತ್ತಾ ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವ ಪ್ರಯೋಗ ಕೊಲ್ಲಾಪುರದ ಸಿದ್ಧಗಿರಿ ಸಂಸ್ಥಾನದ ಆಸ್ಪತ್ರೆಯಲ್ಲಿ ಯಶಸ್ವಿ. ರೈತ ಸಂಘಟನೆಯ ಬೇಡಿಕೆಗೆ ಒಪ್ಪಿಗೆ ಇದೆ. ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಹಿಂಪಡೆಯಬೇಕು ಎಂದು ಮನವಿ ಮಾಡಿದ ರಮೇಶ್ ಕತ್ತಿ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.